ಆರೋಪ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು. ನಾನು ಅವ್ರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ, ಒಂದು ಪತ್ರಿಕೆಯಲ್ಲಿ 2019 ಮೇ ತಿಂಗಳಿನಲ್ಲಿ ಬಂದಿದೆ. ಲೋಕಾಯುಕ್ತ ಹೇಳಿದ್ದಾರೆ, ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ ಬಾಕಿ, 50 ಪ್ರಕರಣಗಳು ಬಾಕಿ ಇದೆ ಅಂತೇಳಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ 14 ಏಪ್ರಿಲ್ನಿಂದ 18 ಮಾರ್ಚ್ 31ರವರೆಗೆ 61 ಪ್ರಕರಣಗಳು ದಾಖಲಾಗಿದ್ದು 50 ಪ್ರಕರಣಗಳ ವಿಚಾರಣೆಯೇ ನಡೆದಿಲ್ಲ. ಇದೇ ಮೊದಲನೇ ರಾಜಕೀಯದ ಒಂದು ಅಪಾದ್ಯ ನನ್ನ ಮೇಲೆ ಬಂದಿರೋದು ಅಂತ ಏನು ಹೇಳಿದ್ದಾರೆ, ಇಲ್ಲಿದೆ ಎಷ್ಟು ಪ್ರಕರಣ ಅಂತೇಳಿ ಹೇಳ್ತಾರೆ. ಅವತ್ತಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ 7,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ, ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ, ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ ಸಮಜಾಯಿಷಿ. ಸಿದ್ದರಾಮಣ್ಣ ಅವರೇ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೆ ಇಲ್ಲಿ. ಪಾಪ ಹೇಳ್ಕೊಂಡಿದ್ದೀರಲ್ಲ, ಇದೇ ಮೊದಲನೇದು. ಕಪ್ಪು ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೀರಿ, ಇದೆಲ್ಲ ಒಂದು ಭಾಗ ಇರಲಿ. ಇದು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟು, ಇವತ್ತು ಮೈಸೂರಿನ ಹಗರಣ ಏನಿದೆ, ಈ ಹಗರಣದಲ್ಲಿ ಇವರ ಪಾತ್ರವೇ ಇಲ್ಲದೇ ಇದ್ದರೆ ಯಾತಕ್ಕೆ ಇಷ್ಟೊಂದು ತರಾತುರಿಯ ಕೆಲವು ನಿರ್ಧಾರಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ವಿದ್ಯುಚ್ಛಕ್ತಿ ವೇಗದಲ್ಲಿ ನೋಡಿದ್ದೀರಿ, ವಿದ್ಯುಚ್ಛಕ್ತಿಯ ವೇಗದಲ್ಲಿ. ಸಿದ್ದರಾಮಯ್ಯ ಅವರೇ, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಹಲವಾರು ಪ್ರಕರಣಗಳಲ್ಲಿ FIR ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಮಾಡ್ಕೊಂಬಂದಿದ್ದೀರಿ? ಈಗಿಲ್ಲಿ ಕೂತಿದ್ದೇವೆ ನಾವು ನೀವು ಎಲ್ಲ, ನಾಳೆ ಇಲ್ಲ ಈಗ ಇನ್ನೊಂದು 1 ಅವರಲ್ಲಿ ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು, ಹೋಗಿ ಈಗ ಇಮ್ಮಿಡಿಯೇಟಾಗಿ ಪೊಲೀಸ್ ಕಳಿಸ್ತೀರಿ, ಅರೆಸ್ಟ್ ಮಾಡಿಸ್ತೀರಿ. ಈ ಒಂದು ಹೊಸ ರೀತಿಯ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತಂದಿದ್ದೀರಿ. ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟ 48 ಗಂಟೆ ಆದರೂ FIR ಹಾಕಲಿಲ್ಲ.